ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿಯವರ ಅತ್ಯದ್ಭುತವಾದ ಮೇಕಿಂಗ್ ಇರುವಂಥ ಈಗಾಗಲೇ ಒಂದು ಸಣ್ಣ ಟೀಸರಿಂದ ನಾವೆಲ್ಲರೂ ಕೂಡ ಆ ಸಿನಿಮಾ ಯಾವ ರೇಂಜಿಗಿರ್ಬೋದು ಅಂತ ಕಣ್ತುಂಬಿಕೊಂಡಿರುವಂಥ ಸಿನಿಮಾ ಡಿಸೆಂಬರ್ 27ಕ್ಕೆ ರಾಜ್ಯ ದೇಶ ವಿದೇಶ ಅಂದ ತಕ್ಷಣ ಒಂದು ಅಂತ ಅಂದ್ಕೋಬೇಡಿ ಅಥವಾ ಮೂರ್ನಾಲ್ಕು ಅಂತ ಅಂದ್ಕೋಬೇಡಿ, ಸುಮಾರು 20 ದೇಶಗಳಲ್ಲಿ 200ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಅಂದರೆ ಹೊರದೇಶದಲ್ಲಿ ಪ್ಲೇ ಆಗ್ತಾ ಇದೆ, ಬಿಡುಗಡೆ ಆಗ್ತಾ ಇದೆ. ನಮಗೆ ರಕ್ಷಿತ್ ಅವರ ಸಿನಿಮಾ ಅಂದ ತಕ್ಷಣ ಲಾಸ್ಟ್ ನೆನಪಾಗೋದು ಕಿರಿಕ್ ಪಾರ್ಟಿ. ಅದು ನಿಜ ಕೂಡ. ಕಿರಿಕ್ ಪಾರ್ಟಿ ಆದಮೇಲೆ ಅವರು ಯಾವ ಸಿನಿಮಾದಲ್ಲೂ ನಮಗೆ ಕರೆಕ್ಟಾಗಿ ಸಿಕ್ಕಿಲ್ಲ. ಪಡ್ಡೆ ಹುಲಿ ಅಂತ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸಲ್ಲಿ ಕಾಣಿಸ್ಕೊಂಡ್ರು ಕೂಡ ಅದು ನಮಗೆ ಇಷ್ಟ ಆಗಿಲ್ಲ. ಸೊ ಸಿಂಪಲ್ ಸ್ಟಾರ್ ಉತ್ತಮ ನಾಯಕ ನಟ ಅವರು, ಅವರು ಫುಲ್ಲಿ ನಾಯಕನಾಗೆ ಬರಬೇಕು. ಗೆಸ್ಟ್ ಅಪಿಯರೆನ್ಸಲ್ಲಿ ಬಂದರೆ ಅದು ಅವರ ಅಭಿಮಾನಿಗಳಿಗೆ ನಿರಾಸೆ ಬಿಟ್ಟರೆ ಅದು ಖುಷಿಯಾಗುವ ವಿಚಾರ ಅಲ್ಲ ಅಂತ ನನಗೆ ಅನ್ನಿಸುತ್ತೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅವರು ಅವನೇ ಶ್ರೀಮನ್ನಾರಾಯಣ ಚಿತ್ರದಲ್ಲಿ ಬ್ಯುಸಿ ಪ್ರಮೋಷನಲ್ಲಿದ್ದಾರೆ. ನನಗೆ ಇವತ್ತು ಸಿಕ್ಕಿರುವ ಇನ್ಫಾರ್ಮೇಶನ್ ಪ್ರಕಾರ ಪುಷ್ಕರ್ ಸಿನಿಮಾಸ್ ಅವರು, ಪುಷ್ಕರ್ ಮೊದಲಿಗೆ ಕರ್ನಾಟಕದಲ್ಲಿ ಅವರೇನು ಡಿಸ್ಟ್ರಿಬ್ಯೂಷನನ್ನು ಕೊಟ್ಟಿದ್ರು, ಸೊ ಅದು ಈಗ ಬೇರೆ ಕಂಟ್ರಿಲೂ ಕೂಡ ಅವರೇ ಸ್ವತಃ ನಿಂತು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರಂತೆ. ಸೊ ಇದು ನಿಜಕ್ಕೂ ಗ್ರೇಟ್ ಅಂತ ಅನ್ನಿಸ್ತು ನನಗೆ. ಸುಮಾರು 20 ದೇಶಗಳಲ್ಲಿ 200ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಈ ಸಿನಿಮಾ ತೆರೆ ಕಾಣಬೇಕು ಅಂತ ಹೇಳಿದರೆ ಅಲ್ಲಿ ಎಷ್ಟು ಒತ್ತಡ ಇರ್ಬೋದು, ಅಥವಾ ಆ ದೇಶದಲ್ಲಿ ಅವ್ರಿಗೆ ಎಷ್ಟು ಕಾಂಟ್ಯಾಕ್ಟ್ಸ್ ಇರ್ಬೋದು, ಅಥವಾ ಆ ದೇಶದಲ್ಲಿ ನಮ್ಮ ಕರ್ನಾಟಕದವರು ಒಬ್ಬರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಜಕ್ಕೂ ಗ್ರೇಟ್. ಅದು ಫ್ಯೂಚರ್ಗೆ ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ಅದು ಅಂತ ಅನ್ನಿಸ್ತು. ಅಂದರೆ ಕೇವಲ ಅವನೇ ಶ್ರೀಮನ್ನಾರಾಯಣ ಚಿತ್ರಕ್ಕೆ ಮಾತ್ರ ಅಲ್ಲ, ಮುಂದೆ ಬರುವಂಥ ಹೊಸಬರ ಸಿನಿಮಾ ಆಗಿರ್ಬೋದು, ಹಳಬರ ಸಿನಿಮಾ ಆಗಿದೆ, ಇವರೆಲ್ಲರೂ ಕೂಡ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಡಿಸೆಂಬರ್ 27ಕ್ಕೆ ಈ ಸಿನಿಮಾ ಬಿಡುಗಡೆ ಆಗ್ತಾ ಇರೋದ್ರಿಂದ 27 ರಕ್ಷಿತ್ ಅವರಿಗೆ ಒಂದು ಶುಭ ದಿನ ಅಂತ ಅವರೇ ಹೇಳ್ತಾರೆ ಯಾವಾಗಲೂ ಕೂಡ. ಯಾಕಂದ್ರೆ ಕಿರಿಕ್ ಪಾರ್ಟಿ 100 ಡೇಸ್ ಕಂಡಿರುವ ಸಿನಿಮಾ ಕೂಡ ಬಿಡುಗಡೆ ಆಗಿರೋದು ಅದೇ ದಿನ. ಇನ್ನು ಡಿಸೆಂಬರ್ ಮಂತ್ ಅಲ್ಲಿ ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ಆ ಟೈಮಲ್ಲಿ ಕನ್ನಡದ ಸಿನಿಮಾಗಳು ಜಾಸ್ತಿ ಬಿಡುಗಡೆ ಆಗುತ್ತೆ. ಆದರೆ ಈ ಸಿನಿಮಾ ಈಗಲೇ ಹೇಳಿದ್ದಾರೆ ಅಂದರೆ 25ಕ್ಕೆ ಬಿಡೋದು ಪಕ್ಕ. ಅದು 5 ಲ್ಯಾಂಗ್ವೇಜಲ್ಲಿ, ಮಲಯಾಳಂ, ತೆಲುಗು, ತಮಿಳು, ಕನ್ನಡ, ಹಿಂದಿ. ವೆರಿ ಗುಡ್, ವೆರಿ ಗುಡ್, ಸೂಪರ್. ನನಗಂತೂ ಸಖತ್ ಇಷ್ಟ ಆಯಿತು. ಯಾಕಂತ ಹೇಳಿದರೆ ಕನ್ನಡದ ಒಂದು ಸಿನಿಮಾವನ್ನು ಬೇರೆ ಭಾಷೆಯಲ್ಲೂ ರಿಲೀಸ್ ಮಾಡಬಹುದು, ಅಲ್ಲಿನ ಜನನ ಕೂಡ ಕನ್ನಡ ಸಿನಿಮಾ ಪ್ರೀತಿಯನ್ನು ಮೆರೀಬಹುದು ಅನ್ನೋದನ್ನು ತೋರಿಸಿದ್ದು KGF ಸಿನಿಮಾ. ಮೊದಲೆಲ್ಲ ಬೇರೆ ಭಾಷೆಯಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳಿದರೆ ಯೋಚನೆ ಮಾಡ್ತಾ ಇದ್ರು, ಆ ಭಾಷೆ ಸಿನಿಮಾ ಬರ್ತಾ ಇದೆ ಹೆಂಗೆ ರಿಲೀಸ್ ಮಾಡೋದು ಅಂತ. ಇವತ್ತು ಅದಿಲ್ಲ, ಕನ್ನಡ ಸಿನಿಮಾ ಬೇರೆ ಭಾಷೆಯ ನೆಲದಲ್ಲೂ ರಿಲೀಸ್ ಆಗಿ ಹವಾ ಕ್ರಿಯೇಟ್ ಮಾಡ್ತಾ ಇದೆ, ಅಲ್ಲೊಂದು ಹೊಸ ಬಗೆಯ ಟ್ರೆಂಡ್ ಸೆಟ್ ಮಾಡ್ತಾ ಇದೆ. ಈಗ ನಮ್ಮನ್ನು ನೋಡಿ ಬೇರೆ ಭಾಷೆಯವರು ಹೆದರ್ಕೋತಾ ಇದ್ದಾರೆ ಅಂತ ಕಾಲ ಬಂದಿದೆ. ಸೊ ಕಾಲ ನಿಜವಾಗ್ಲೂ ಬದಲಾಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸುತ್ತೆ. KGF ಈ ಕತೆ ಈ ಒಂದು ಟ್ರೆಂಡನ್ನು ಸೆಟ್ ಮಾಡಿ ತೋರಿಸ್ತು. ಅದಾದ ನಂತರದಲ್ಲಿ ಕುರುಕ್ಷೇತ್ರ ಇರ್ಬೋದು, ಪೈಲ್ವಾನ್ ಇರ್ಬೋದು, ಎಲ್ಲ ಸಿನಿಮಾಗಳು ಬಂತು. ಆದರೆ ಸದ್ಯಕ್ಕೆ ಈಗ ಅವನೇ ಶ್ರೀಮನ್ನಾರಾಯಣ ಚಿತ್ರ ಬೇರೆ ಬಗೆಯಲ್ಲಿ ವಿಶೇಷವಾಗಿ ರಿಲೀಸ್ ಆಗ್ತಾ ಇದೆ. ಅದು ಕನ್ನಡದಲ್ಲಿ ಅಥವಾ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಸ್ಕ್ರೀನ್ ಅಂತ ಇನ್ನೂ ಫುಲ್ಲಿ ನಮಗೆ ಡೀಟೇಲ್ಸ್ ಸಿಕ್ಕಿಲ್ಲ. ಆದರೆ ಫಾರಿನ್ 20 ಕಂಟ್ರಿಲಿ ಇದು ರಿಲೀಸ್ ಆಗೋದು ಪಕ್ಕ ಅಂತಾಗಿದೆ. ಅದ್ರ ಜೊತೆಗೆ ಈ ಸಿನಿಮಾ ಅಂದರೆ ನೀವು ಈಗಾಗಲೇ ಟೀಸರ್ ಅವರು ಈಗ ಟೀಸರನ್ನು ನೋಡಿದ್ದೀರಾ, ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನೀವು ಕೇಳೋದಾದರೆ ನವೆಂಬರ್ 15ರ ಒಳಗೆ ಈ ಸಿನಿಮಾ, 15 ಅಥವಾ 19ರ ಒಳಗೆ ಈ ಸಿನಿಮಾದ ಟ್ರೈಲರನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಚಿತ್ರತಂಡದ ನಿರ್ದೇಶಕ ಸಚಿನ್ ಅವರು ಹೇಳಿದ್ದಾರೆ. ಸೊ ಹೊಸ ಬಗೆಯ ಪ್ರಯತ್ನ ಇದು. ಅಂದರೆ ಸುಮಾರು 80ರ ಸೆಂಚುರಿಯಲ್ಲಿ ನಡೆಯುವಂತಹ ಒಂದು ಘಟನೆ. ಅಂದರೆ ಆಲ್ಮೋಸ್ಟ್ ಆಲ್ ಸಿನಿಮಾ ಇಲ್ಲಿ ಸೆಟ್ಟಲ್ಲೇ ಇರುತ್ತೆ, ಸೆಟ್ಟಲ್ಲೇ ಸೆಟ್ಟನ್ನು ಕ್ರಿಯೇಟ್ ಮಾಡಿನೇ ಈ ಸಿನಿಮಾವನ್ನು ಚಿತ್ರೀಕರಿಸಲಾಗಿದೆಯಂತೆ. ಸೊ ಸೂಪರ್, ನನಗಂತೂ ತುಂಬ ಐ ಆಮ್ ವೆರಿ 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 ಎಕ್ಸೈಟೆಡ್. ಹೇಗೆ ಬರಬಹುದು, ಟ್ರೈಲರ್ ಯಾವ ರೀತಿ ಇರ್ಬೋದು, ಟೀಸರನ್ನು ನೋಡಿ ವಾವ್ ಅಂತ ಹೇಳಿಬಿಟ್ಟಿದ್ವಿ. ಸೊ ಟ್ರೈಲರ್ ಯಾವ ರೀತಿ ಇರಬಹುದು ಅನ್ನೋ ಕುತೂಹಲ. ಇದನ್ನು ಓವರ್ಸೀಸ್ ಮಾರ್ಕೆಟ್ ಅಂತ ಕರಿಬೋದು. ಅಂದರೆ ಸಮುದ್ರದ ಆಚೆಗೂ ಕೂಡ ಕನ್ನಡದ ಕಂಪು, ಕನ್ನಡದ ಸಿನಿಮಾದ ಮಾರ್ಕೆಟನ್ನು ವಿಸ್ತರಣೆ ಮಾಡ್ತಾ ಇದೆ ಅವನೇ ಶ್ರೀಮನ್ನಾರಾಯಣ ಚಿತ್ರ. ನಿಜಕ್ಕೂ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿಯವ್ರಿಗೆ, ನಿರ್ದೇಶಕರಿಗೆ, ಇನ್ನು ಹಣ ಹಾಕಿರುವ ನಿರ್ಮಾಪಕರಿಗೆ ಎಲ್ರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು. ಅದ್ರ ಜೊತೆಗೆ ನಾನು ಅವ್ರ ಫ್ಯಾನು, ಇವ್ರ ಸಿನಿಮಾ ನೋಡಲ್ಲ, ಇವ್ರ ಫ್ಯಾನು ಅವ್ರ ಸಿನಿಮಾ ನೋಡಲ್ಲ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು 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 ಇಂಥ ಒಳ್ಳೆ ಸಿನಿಮಾವನ್ನು ಮಿಸ್ ಮಾಡ್ಕೋಬೇಡಿ. ರಕ್ಷಿತ್ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ.
ಅದೇ ರೀತಿ ಈ ಸಿನಿಮಾ ಅವ್ರು ಗೆಲ್ಲಿ ಅನ್ನೋ ಹಾರೈಕೆ ನಂದು. ನನಗೆ ನಿರ್ದೇಶಕರು ಎಲ್ಲೋ ಮಾತಾಡ್ತಿರುವಾಗ ಕೇಳಿಸ್ಕೊಂಡಿದ್ದೆ, ನಿರ್ದೇಶಕರಲ್ಲ ನಿರ್ಮಾಪಕರು, ಈ ಸಿನಿಮಾ KGF ದಾಖಲೆಯನ್ನ ಬ್ರೇಕ್ ಮಾಡುತ್ತೆ ಅಂತ ಕೇಳಿಸ್ಕೊಂಡವಾಗ ತುಂಬಾನೇ ಖುಷಿ ಆಯ್ತು. ಈ ದಾಖಲೆಗಳು ಯಾವತ್ತೂ ನಿಂತ ನೀರಾಗಬಾರ್ದು ಅಂತ ನನ್ನ ಅನಿಸಿಕೆ. ಅಂದ್ರೆ ಒಬ್ಬರದ್ದು ಒಬ್ರು 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 ದಾಖಲೆಯನ್ನ ಮುರಿತಾ ಇರಬೇಕು, ಆಗಲೇ ಇನ್ನೊಂದೇನೋ ಚಾಲೆಂಜಿಂಗ್ ಆಗಿರುತ್ತೆ, ಬದುಕು ಅಥವಾ ಕೆಲಸಗಳು ಚಾಲೆಂಜಿಂಗ್ ಆಗಿ ಸಿಗುತ್ತೆ. ಸೊ ಹಾಗಾಗಿ KGF ದಾಖಲೆಯನ್ನ ಈ ಸಿನಿಮಾ ಮುರಿಲಿ, ಅದ್ರ ಜೊತೆಗೆ ಇದೇ ಸಿನಿಮಾ ಹೊಸ ದಾಖಲೆಯನ್ನ ಮಾಡಲಿ. ಸೊ ಆ ದಾಖಲೆಗೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗೋಣ, ಕನ್ನಡದ ಕಂಪು ಬೇರೆ ನೆಲದಲ್ಲೂ ಪಸರಿಸಲಿ, ಕನ್ನಡ ಸ್ಯಾಂಡಲ್ವುಡ್ ನಾವೇನು ಸ್ಯಾಂಡಲ್ವುಡ್ ಅಂತ ಹೆಮ್ಮೆಯಿಂದ ಹೇಳ್ಕೊಂತೀವಿ, ಸೊ ಹಾಗೆ ನಮ್ಮ ಚಂದನವನದ ಆ ಸಿನಿಮಾಗಳು ಬೇರೆ ಬೇರೆ ಭಾಷೆ ಓವರ್ಸೀಸ್ ಮಾರ್ಕೆಟ್ ಆಗಲಿ ಅಥವಾ ಬೆದರಿಕಿಂತ ದೊಡ್ಡದಾಗಲಿ ಬೆಳೀಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದು ಅವನೇ ಶ್ರೀಮನ್ನಾರಾಯಣ ಚಿತ್ರದಲ್ಲಿ ನನಗೆ ಸಿಕ್ಕಿರುವಂಥ ಇನ್ಫಾರ್ಮೇಶನ್. ಸೊ 15 ಅಥವಾ 19 ಒಳಗೆ ಟ್ರೈಲರ್ ರಿಲೀಸ್ ಆಗುತ್ತೆ, December 27 ಸಿನಿಮಾ ಬಿಡುಗಡೆಯಾಗುತ್ತೆ. ಬಿಡುಗಡೆಯಾದಾಗ ಅದರ ರಿವ್ಯೂ ಇರ್ಬೋದು, ಪಬ್ಲಿಕ್ ರಿವ್ಯೂ ಇರ್ಬೋದು, ಎಲ್ಲವನ್ನ ಕೊಡ್ತೀವಿ. ಮೊದಲಿಗೆ ಹೆಗ್ಗದ್ದೆ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.